ಅಂತ ಅಂದ್ಕೊತೀನಿ. ನಾನು ದೇವರ ಆಶೀರ್ವಾದ ಮತ್ತು ಪ್ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನೊಂದು ಬಸವನಗುಡಿ ಹತ್ತಿರ ಒಂದು ಡಿ ವಿ ಜಿ ಮೆಮೋರಿಯಲ್ಸ್ ಅಂತ ಒಂದು ಪಾರ್ಕ್ ಇದೆ, ಆ ಪಾರ್ಕಲ್ಲಿ ಅಂದರೆ ತುಂಬ ಚೆನ್ನಾಗಿದೆ ಅದು ಪಾರ್ಕ್. ಸೊ ಆ ಪಾರ್ಕಿಂದ ಒಂದಷ್ಟು ಪಿಕ್ ಮುಂದಕ್ಕೆ ಪಿಕ್ ವೀಡಿಯೋಸ್ ಎಲ್ಲ ಹಾಕ್ತೀನಿ, ಆ್ಯಂಡ್ ಅದರ ಪಾಸಿಟಿವ್ ಏನೇನಿದೆ ಅಲ್ಲಿ ಸುತ್ತಮುತ್ತಲು ಪಾರ್ಕಲ್ಲಿ ಅದೆಲ್ಲ ಹಾಕ್ತೀನಿ. ಹಾಗೆ ನಾನು ಅದ್ರ ಮೊದಲು ನಾನು ವೀಡಿಯೋದಲ್ಲಿ ನಿಮಗೆ ಫೇಸಿಗೆ ಒಂದು ಸ್ವಲ್ಪ ಏನು ಈ ಥರ ಪಿಂಪಲ್ಸ್ ಬಂದ ಕಲೆ ಇದೆ ಅಥವಾ ಇನ್ನೇನಾದರೂ ನಮ್ಮದು ಪಿಗ್ಮೆಂಟೇಷನ್ ಸಮಸ್ಯೆ ಇದೆ ಅಥವಾ ಇದು ನಮಗೆ ಕೂದಲಿಗೂ ಮಾಡ್ಕೋಬೋದು ಈ ವಸ್ತುನ ಯೂಸ್ ಮಾಡಿಕೊಂಡು. ಸೊ ಅದನ್ನು ನಿಮಗೆ ಹೇಳ್ತೀನಿ. ಆ್ಯಂಡ್ ಸ್ಕಿನ್ನು ತುಂಬ ಡ್ರೈ ಇದೆ, ಆ್ಯಂಡ್ ಚಳಿಗಾಲದಲ್ಲಿ ಚರ್ಮದ ಆರೈಕೆ ಮಾಡೋದು ತುಂಬ ಕಷ್ಟ, ಯಾಕಂದರೆ ತುಂಬ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದು. ಸೊ ಅದು ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಸೊ ವಿಡಿಯೋನ ನೋಡ್ಕೊಂಡು ಬನ್ನಿ ಯಾವ ಥರ ಮಾಡೋದು ಅಂತ ನೋಡಿ. ಸೊ ಇವಾಗ ಒಂದು ಸ್ವಲ್ಪ ಅಲೋವೆರಾ ಜೆಲ್, ನೀವು ಮನೆಯಲ್ಲಿದ್ದರೆ ಏನಂತಾರೆ ಮನೆಯಲ್ಲಿ ಅದನ್ನೇ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಅದು ಸ್ವಲ್ಪ ಬಾಡ್ ಹೋಗಿತ್ತು, ಅದು ತೆಗೆದ್ರೆ ಮತ್ತೆ ಇದಾಗತ್ತೆ ಅಂತ ನಾನು ಇದು ಪತಂಜಲಿಯವ್ರದ್ದು ಯೂಸ್ ಮಾಡಿದೆ. ಆ್ಯಂಡ್ ಟರ್ಮೆರಿಕೆಗೆ ನಾನು ಹೇಳಿದೆ ಮನೆಯಲ್ಲೇ ನಂಗೆ ಮಾಡಿಕೊಟ್ಟಿರೋದು ಅತ್ತೆ ಮನೆಯಲ್ಲೇ ಮಾಡಿರೋದು, ಸ್ವಲ್ಪ ಸಾಕಾಗತ್ತೆ ಫೇಸ್ಗೆ. ಡೈಲಿ ಟ್ವೈಸ್ ಕೂಡ ಹಚ್ಕೋಬೋದು, ಒಂದೇ ಸಲ ಅಂತೇನಿಲ್ಲ. ಅದೆರಡನ್ನು ಮಿಕ್ಸ್ ಮಾಡ್ಕೋಬೇಕು, ಇದರ ಕಾಂಬಿನೇಷನ್ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಮೇಲೆ ವರ್ಕ್ ಆಗುತ್ತೆ. ಆ್ಯಕ್ಚುಲಿ ಪಿಂಪಲ್ಸ್, ಆಕ್ನೆ, ರ್ಯಾಷಸ್ ಎಲ್ಲ ರಿಮೂವ್ ಮಾಡುತ್ತೆ, ತುಂಬ ಹೆಲ್ಪ್ ಇದೆ. ನೀವು ಟ್ವೈಸ್ ಕೂಡ ಹಾಕೋಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಕಡಲೆ ಹಿಟ್ಟೆಲ್ಲ ಚಳಿಗಾಲಕ್ಕೆ ಆಗಲ್ಲ, ಯಾಕಂತ ಹೇಳಿದರೆ ಡ್ರೈ ಸ್ಕಿನ್ನರವ್ರಿಗೆ ಇನ್ನೂ ಡ್ರೈ ಆಗುತ್ತೆ ಅದು. ಕಡಲೆ ಹಿಟ್ಟು ಯಾವತ್ತು ಆಯಿಲಿ ಸ್ಕಿನ್ನರವ್ರಿಗೆ ತುಂಬ ಆಯಿಲಿ ಇದ್ದರೆ ಅದನ್ನು ಡ್ರೈ ಸ್ಕಿನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಅಷ್ಟೇ, ತುಂಬ ಆಯಿಲಿ ಇದ್ದವರಿಗೆ. ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಹಚ್ಚಿ. ಸೊ ಅಲೋವೆರಾ ಜೆಲ್ ಮತ್ತು ಅರಿಶಿನ ಅದನ್ನ ಮಿಕ್ಸ್ ಮಾಡೋದು ನೀವು ನೋಡಿದ್ರಿ ವೀಡಿಯೋದಲ್ಲಿ. ಅಲೋವೆರಾ ಜೆಲ್ ಮನೆಯಲ್ಲಿದ್ದರೆ ಅದನ್ನೇ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಫ್ರೆಶ್ ನಮ್ಮ ಗಾರ್ಡನಿಂದ ತೊಗೊಂಡು ಯೂಸ್ ಮಾಡಿದರೆ, ಇದಿಲ್ಲ ಅಂದರೆ ಪತಂಜಲಿದ್ದೋ ಇನ್ಯಾವುದೋ ಬರುತ್ತೆ, ಬಟ್ ಮನೆಯಲ್ಲಿರೋದೇ ಯೂಸ್ ಮಾಡಿದರೆ ಬೆಸ್ಟ್, ಇಟ್ಸ್ ಗುಡ್. ಅದನ್ನು ಅರಿಶಿನ ಜೊತೆ ಇದು ಮಾಡಬೇಕು. ಅರಿಶಿನ ನಿಮಗೆ ಗೊತ್ತು ಸ್ಕಿನ್ನಿಗೆ ಎಷ್ಟು ಇದು ಎಫೆಕ್ಟಿವ್, ಎಷ್ಟು ಒಳ್ಳೆಯದು ಅಂತ, ಚೆನ್ನಾಗಿಟ್ಟಿರುತ್ತೆ. ಹಾಗೆ ನಮಗೆ ಪಿಗ್ಮೆಂಟೇಷನ್ ಸಮಸ್ಯೆ ಆ್ಯಂಡ್ ಈಗ ನಮಗೆ ಏನು ಮೊಡವೆಗಳ ಸಮಸ್ಯೆ ಎಲ್ಲ ಇದ್ದರೆ ಅದನ್ನ ಕಡಿಮೆ ಮಾಡಬೇಕು ಅಂತಾದರೆ ಈ ಥರ ಹಚ್ಚಿ ಈ ಥರ ಮಸಾಜ್ ಮಾಡಬೇಕು ನಾವು. ಅರಿಶಿನ ಮತ್ತು ಇದನ್ನು ಮಿಕ್ಸ್ ಮಾಡಿ, ಆ್ಯಂಡ್ ಇನ್ನೂ ಕೆಲವು ಮಾಡ್ಬೋದು ಇದಕ್ಕೆ ಮಿಕ್ಸ್, ಲೈಕ್ ಜೇನುತುಪ್ಪ, ಮೊಸರು ಈ ಥರ ಮಿಕ್ಸ್ ಮಾಡ್ಕೊ, ಆ ಥರ ಏನಾದರೂ ಮಾಡ್ಕೋಬೋದು. ಹಾಲು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು, ಬಟ್ ನಾನು ಅರಿಶಿನ ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಸ್ಕಿನ್ನನ್ನು ಸಾಫ್ಟ್ ಮತ್ತು ತುಂಬ ಕಾಂತಿಯುತವಾಗಿ ಇಡುತ್ತೆ ಇದು ಅಲೋವೆರಾ ಜೆಲ್ಲು. ತುಂಬ ತಂಪು ಕೂಡ ನಮಗೆ ಅಲೋವೆರಾ ಜೆಲ್ಲಿಂದ ಸ್ಕಿನ್ನಿಗೆ ಮಾತ್ರ ಅಲ್ಲ, ಆ್ಯಂಡ್ ಏನಾಗತ್ತೆ ಅಂದರೆ ನಮ್ಮ ಕೂದಲಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಕೂದಲಿಗೆ ಅಪ್ಲೈ ಮಾಡಿದರೆ ಇದು ಮಾಡುತ್ತೆ ಅಲೋವೆರಾ ಜೆಲ್ಲಿಂದ. ನಾವು ಇನ್ನು ಏನು ಮೇಕಪ್ ಕೂಡ ರಿಮೂವ್ ಮಾಡ್ಬೋದು, ಲೈಕ್ ನಾವು ತುಂಬ ಕ್ಲೆನ್ಸರ್ಸ್ ಸಿಗುತ್ತೆ ಹೊರಗಡೆ ಆ್ಯಂಡ್ ಮೇಕಪ್ ರಿಮೂವರ್ ಸಿಗುತ್ತೆ, ಬಟ್ ಅದನ್ನು ಅಲ್ಲ, ಬರೀ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೊಂಡು ಮೇಕಪ್ ರಿಮೂವ್ ಮಾಡ್ಬೋದು. ನಾನು ಯೂಶ್ವಲಿ ತುಂಬ ಮೇಕಪ್ ಅಂದರೆ ನಾನೇನಾದರೂ ಶೂಟಿಂಗ್ ಇದ್ದರೆ, ಲೈಕ್ ನಾನು ಹಾಕಿದ್ದೀನಿ ನಿಮಗೆ ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ದೀನಿ, ಇನ್ನು ಬೊಂಬಾಟ್ ಭೋಜನಕ್ಕೆ ಹೋಗಿದ್ದೀನಿ, ಅದರ ಎಕ್ಸ್ಪೀರಿಯೆನ್ಸು ನಾನು ಶೇರ್ ಮಾಡ್ತೀನಿ. ಲಾಸ್ಟ್ ಇಯರ್ ಹೋಗಿದ್ದು ಸೀಸನ್ ಟೂಗೆ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿ, ಆ ಥರ ಇದೆ ಅಥವಾ ಏನೋ ಸ್ಟೇಜ್ ಪ್ರೋಗ್ರಾಮ್ ಇದೆ, ಬಿಕಾಸ್ ನಾನು ಹಾಡ್ತೀನಿ ಹೋಗೋದ್ರಿಂದ ಹೋಗೋದಿರುತ್ತೆ. ಆ ಟೈಮಲ್ಲಿ ಮಾತ್ರ ನಾನು ಅಂದರೆ ಮೇಕಪ್ ಲೈಕ್ ಫೌಂಡೇಶನ್ ಹಾಕೋದು ಅದರ ಮೇಲೆ ಆ ಥರ ಅಷ್ಟು ಮಾಡ್ಕೊಳ್ಳೋದು ಆ ಟೈಮಲ್ಲಿ ಮಾತ್ರ. ಆ್ಯಂಡ್ ರೆಗ್ಯುಲರ್ಲಿ ನಾನು ಆಫೀಸ್ಗೆ ಹೋಗುವಾಗ ಅಥವಾ ಮನೇಲಿ ಇದ್ದಾಗ ನಾನು ಅಷ್ಟು ಮೇಕಪ್ ಮಾಡ್ಕೊಳ್ಳಲ್ಲ. ಒಂದು ಕ್ರೀಮ್ ಮತ್ತೊಂದು ಫೌಂಡೇಶನ್ ಅಷ್ಟು ಹಾಕಿದರೆ ಮುಗ್ದೋಗುತ್ತೆ ನಂದು ಮೇಕಪ್ ಅಂತ ಹೇಳೋದು. ಆ್ಯಂಡ್ ಡೈಲಿ ಇದೆಲ್ಲ, ಬಟ್ ನಾವು ಮೇಕಪ್ ರೆಗ್ಯುಲರಾಗಿ ಮಾಡ್ಕೋತೀವಿ ಅಂತ ಆದರೆ ಅದನ್ನು ರಿಮೂವ್ ಮಾಡೋಕ್ಕೆ ನಾವು ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋಬೋದು. ಇನ್ನು ನಿಮಗೆ ಅದೇ ನಾನು ಹೇಳಿರೋದು, ತುಂಬ ಮೇಕಪ್ ರಿಮೂವರ್ ಈ ಥರದ್ದೆಲ್ಲ ಯೂಸ್ ಮಾಡೋದಕ್ಕಿಂತ ಕೆಮಿಕಲ್ಸ್ ಇರುತ್ತೆ, ಕ್ಲೆನ್ಸರ್ಸ್ ಎಲ್ಲ ಸಿಗುತ್ತೆ ಇಲ್ಲ ಅಂತಿಲ್ಲ, ಬಟ್ ನಾವು ಈ ಥರ ಅಲೋವೆರಾ ಜೆಲ್ ಯೂಸ್ ಮಾಡ್ಕೊಂಡು ಇನ್ನು ಮೇಕಪ್ ರಿಮೂವ್ ಮಾಡೋಕ್ಕೆ ನೀವು ತೆಂಗಿನೆಣ್ಣೆ, ಕೊಬ್ಬರಿ ಎಣ್ಣೆನೂ ಯೂಸ್ ಮಾಡ್ಬೋದು, ಅದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಟರ್ಮೆರಿಕ್ ಇದು ಯೂಸ್ ತುಂಬ ಇದೆ, ನಾನು ಇದರಲ್ಲಿ ಹಾಕ್ತೀನಿ ನಿಮಗೆ ತುಂಬ ಅಂದರೆ ತುಂಬ. ಇದು ಸ್ಕಿನ್ನಿಗೆ, ಹೊಟ್ಟೆಗೆ ಏನು ತೊಗೊಂಡ್ರು ನಾವು ಅಷ್ಟು ಹೆಲ್ಪ್ ಇದೆ ನಮಗೆ, ನಿಮಗೆ ಗೊತ್ತಿದೆ. ಆ್ಯಂಡ್ ಟರ್ಮೆರಿಕ್ ಏನು ಮಾಡುತ್ತೆ ಅಂದರೆ ಎಕ್ಸ್ಟ್ರಾ ಹೇರ್ಸ್ ಇದ್ದರೆ ಅದನ್ನು ರಿಮೂವ್ ಮಾಡುತ್ತೆ, ಅಂದರೆ ಇದು ಒಂಥರ ಬ್ಲೀಚಿಂಗ್ ಏನು ಬ್ಲೀಚಿಂಗ್ ಥರ ಅದು ಆ್ಯಕ್ಟ್ ಮಾಡುತ್ತೆ. ನಾವೀಗೇನೇನು ಬ್ಲೀಚಿಂಗ್ ಅಂತ ಮಾಡಿಸ್ತೀವಲ್ಲ, ಅಂದರೆ ಈಗ ಒಂದ್ಸಲ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಏನು ಅರಿಶಿನ ಅಪ್ಲೈ ಮಾಡಿದ ತಕ್ಷಣ ಎಕ್ಸ್ಟ್ರಾ ಹೇರ್ಸ್ ಎಲ್ಲ ಹೋಗಿಬಿಡಲ್ಲ, ಬಟ್ ಲಾಂಗ್ ಟೈಮ್ ಪ್ರೊಸೆಸ್ ಇದು.
ಶಾರ್ಟ್ ಟೈಮಿಗಲ್ಲ, ರೆಗ್ಯುಲರ್ ಆಗಿ ನಾವು ಅಪ್ಲೈ ಮಾಡಿಕೊಂಡು ಎಲ್ಲ ಇದ್ದರೆ ಇದು. ಆ್ಯಂಡ್ ಮುಖ ತೊಳೆದು ಬಿಟ್ಟೆ ಈ ಥರದ್ದೆಲ್ಲ ನಾವು ಟ್ರೈ ಮಾಡಬೇಕು. ಬಿಕಾಸ್ ಮುಖದಲ್ಲಿ ಮೇಕಪ್ ಎಲ್ಲ ಇದ್ದುಬಿಟ್ಟು ಇದನ್ನೆಲ್ಲ ಟ್ರೈ ಮಾಡಿದರೆ ಅಷ್ಟೊಂದು ನಿಮಗೆ ಯೂಸ್ಫುಲ್ ಅಂತ ಅನಿಸಲ್ಲ. ಮನೇಲಿ ಇರೋದೇ ಆದಷ್ಟು ಅಲೋವೆರಾ ಜೆಲ್ ಯೂಸ್ ಮಾಡಿ. ಇಷ್ಟು ಅಪ್ಲೈ ಮಾಡ್ತಾ ನೀವಿಷ್ಟು ಅಂದರೆ ಮಸಾಜ್ ಮಾಡಿಕೊಳ್ಳಿ. ಈ ಥರ ಮೊಡವೆಗಳೆಲ್ಲ ಇದ್ದರೆ ಹೋಗುತ್ತೆ. ಆ್ಯಂಡ್ ಚಳಿಗಾಲದಲ್ಲಿ ಮೇಯ್ನ್ಲಿ ಅದು ನಮ್ಮದು ಸ್ಕಿನ್ ಹೇಗಾಗತ್ತೆ ಅಂದರೆ ಫುಲ್ ಇದು ಇದು ಥರ ಆಗುತ್ತೆ. ನಾನು ಡೈಲಿ ಮಾಡ್ಕೊತೀನಿ. ಆ್ಯಂಡ್ ನೀರು ಕುಡೀರಿ. ನೀರು ಕುಡಿದ್ರೆ ಸ್ಕಿನ್ ಅಷ್ಟು ಸುಕ್ಕು ಕಟ್ಟಲ್ಲ. ನೀರು ಕುಡಿಬೇಕು. ಅದೊಂದು ಮೇಯ್ನ್ ಏನು ಥೆರಪಿ ನಮಗೆ ಹೆಲ್ದಿ ಆಗಿರೋಕ್ಕೆ. ಆ್ಯಂಡ್ ನೀರಿನಿಂದ ಎಲ್ಲನೂ ಸಾಲ್ವ್ ಮಾಡ್ಕೋಬೋದು. ಆ್ಯಂಡ್ ಹೇರ್ ಫಾಲ್ಸ್ ಇರುತ್ತೆ, ಹೇರಿಗೆಲ್ಲ ನಾವು ಹೇರ್ ಫಾಲ್ಸ್ ಎಲ್ಲ ಇದ್ದರೆ ಚಳಿಗಾಲದಲ್ಲಿ ತುಂಬ ಮೇಂಟೈನ್ ಮಾಡಬೇಕಾಗತ್ತೆ. ಅದಕ್ಕೆಲ್ಲ ನಾವು ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋಬೋದು. ಸೊ ಅಲೋವೆರಾ ಜೆಲ್ಗೆ ನಾನು ಅರ್ಶಿನ ಮಿಕ್ಸ್ ಮಾಡಿರೋದು. ಅರ್ಶಿನ ಮನೇಲಿ ಮಾಡಿರೋದು, ಅತ್ತೆ ಮಾಡಿಕೊಟ್ಟಿರೋದು ನಮ್ಮತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಇಷ್ಟು ಹಚ್ಚಿದ್ದೀನಿ. ಇಷ್ಟು ಹಚ್ಚಿಬಿಟ್ಟು ಒಂದು 10-15 ನಿಮಿಷ ಇರಲಿ, ಅದು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ವಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೆಮಿಡಿನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಯೂಸ್ ತುಂಬ ಬೇರೆ ಬೇರೆ ಇರುತ್ತೆ, ಎಲ್ಲನೂ ನಾನು ಸ್ಕ್ರೀನಲ್ಲಿ ನಿಮಗೆ ಟೈಟಲಲ್ಲಿ ಹಾಕಿರ್ತೀನಿ ಯೂಸ್ ಏನು ಅಂತ. ಸೊ ಇವಾಗ ನಾನೊಂದು 20 ಮಿನಿಟ್ಸ್ ಅದನ್ನು ಇಟ್ಕೊಂಡೆ, ಚೆನ್ನಾಗಿ. ಅದೇನು ಎಲ್ಲೋ ಎಲ್ಲ ಕೈ ಒಂದು ಸ್ವಲ್ಪ ಎಲ್ಲೋ ಇದೆ, ಬಿಕಾಸ್ ನಾನು ಅದನ್ನು ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಿರೋದ್ರಿಂದ ಎಲ್ಲೋ ಎಲ್ಲ ಎಲ್ಲ ಏನಾಗಲ್ಲ. ಅಂದರೆ ನಾವೀಗ ಹೊರಗಡೆ ಹೋಗ್ತೀವಿ ಸಡನ್ನಾಗಿ ಅಂತ ಇದ್ದರೆ, ಅಕಸ್ಮಾತ್ ಹೊರಗಡೆ ಹೋಗ್ತೀವಿ, ಜಸ್ಟ್ ನಾವೊಂದು ಸ್ವಲ್ಪ ಗ್ಲೋ ಬೇಕು ಅಂತ ಆದರೆ ಅರಶಿನ ಮಿಕ್ಸ್ ಮಾಡಿರೋದು ಅದರಿಂದ ಅದೇನಾಗಲ್ಲ ನಮಗೆ ಅಷ್ಟು. ಅದರಲ್ಲಿ ಏನು ವ್ಯತ್ಯಾಸ ಗೊತ್ತಾಗಲ್ಲ. ಅಂದರೆ ಎಲ್ಲೋ ಎಲ್ಲೋ ಕಾಣಿಸುತ್ತೆ, ಹೇಗೆ ಹೋಗೋದಪ್ಪ ಅಂತೆಲ್ಲ. ಈ ತೊಳೆದ್ರೆ ಹೋಗುತ್ತೆ ನೋಡಿ. ನೀವು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರೋ ಅದನ್ನು ಯೂಸ್ ಮಾಡಿಕೊಂಡು ಇದು ಮಾಡ್ಕೋಬೋದು. ಹಾಗೆ ಅದಾದಮೇಲೆ ಹಾಗೆ ಬಿಡಬೇಡಿ, ಡ್ರೈ ಬಿಡಬೇಡಿ. ನಿಮ್ಮದೇನಾದರೂ ಕ್ರೀಮ್ ನೀವೇನು ಹಚ್ತೀರಾ ಚಳಿಗೆ, ಅದನ್ನು ಹಚ್ಚಿದರೆ ಸ್ಕಿನ್ ಟೋನು ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡಿದೆ. ನೆಕ್ಸ್ಟ್ ನಿಮಗೆ ಇದಿದೆ ಏನು DVG ಮೆಮೊರಿಯಲ್ಸ್ ಪಾರ್ಕ್ ಇದ್ರ ಬಗ್ಗೆ ತೋರಿಸಿದ್ದೀನಿ ವಿಡಿಯೋದಲ್ಲಿ, ಮಿಸ್ ಮಾಡಿದೆ ನೋಡಿ. ಬಸವನಗುಡಿಯಲ್ಲಿದೆ ಅದು, ಚೆನ್ನಾಗಿದೆ ಪಾರ್ಕ್. ಸೊ ಎಲ್ಲರಿಗೂ ಹೋಗ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ವಿಡಿಯೋ ಮಿಸ್ ಮಾಡಿದೆ, ಎಂಡ್ವರೆಗೂ ನೋಡಿ. ಇದು DVG ಮೆಮೋರಿಯಲ್ ಪಾರ್ಕು, ಇದು ಬಸವನಗುಡಿಯಲ್ಲಿ ಇದೆ. ನಾನು ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದೊಂದು ಸ್ವಲ್ಪ ಹೊರಗಡೆ ಹೋಗೋದಿತ್ತು ಆ ಕಡೆ, ಅಲ್ಲಿ ಸ್ವಲ್ಪ ವೇಯ್ಟಿಂಗ್ ಇತ್ತು. ಆ ಟೈಮಲ್ಲಿ ನಾವು ಇಲ್ಲಿ ಪಾರ್ಕ್ ಒಳಗಡೆ ಬಂದ್ವಿ. ತುಂಬ ಚೆನ್ನಾಗಿರುತ್ತೆ, ಬೆಳಗಡೆ ಎಕ್ಸಸೈಸ್ ಮಾಡ್ತಾರೆ, ಚೆನ್ನಾಗಿರುತ್ತೆ, ತುಂಬ ಜನ ಬರ್ತಾರೆ. ಆ್ಯಂಡ್ ಏನಂದರೆ ತುಂಬ ಗಿಡ ಮರಗಳಿದೆ, ತುಂಬ ಗಾಳಿ ಚೆನ್ನಾಗಿದೆ, ಗಾಳಿ ತಗೊಳ್ಳೋಕ್ಕೆ ಚೆನ್ನಾಗಿದೆ. ಇಲ್ಲಿ ನೋಡಿ ಒಂದಷ್ಟು ಇದೆಲ್ಲ ಇದೆ ನೋಡಿ, ಏನಂತಾರೆ ಈ ಸ್ಟ್ಯಾಚ್ಯೂಸ್, ಅನಂತ ಸ್ವಾಮಿ, ಶ್ರೀಯುತ ಅನಂತ ಸ್ವಾಮಿ, ಮತ್ತು ತುಂಬ ಜನರದ್ದಿದೆ ನೋಡಿ. ಇಲ್ಲೆಲ್ಲ ಇದೆ, ಈ ಥರ ಹಾಕಿದ್ದಾರೆ, ಅವ್ರದ್ದು ಸ್ವಲ್ಪ ಇನ್ಫಾರ್ಮೇಷನ್ ಹಾಕಿದ್ದಾರೆ. ಆ್ಯಂಡ್ ನೋಡಿ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಅಂತ ಹೋಗ್ತಾಯಿದ್ರೆ. ಆ್ಯಂಡ್ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ DVG ಮೆಮೋರಿಯಲ್ಸ್, ಅದೊಂಥರ ಏನಂತಾರೆ ಬೆಳಗ್ಗೆ ಓಪನ್ ಇರುತ್ತೆ. ಯೂಶ್ವಲಿ ನಾವು ಗೂಗಲಲ್ಲಿ ನೋಡಬೇಕಾದ್ರೆ ಫುಲ್ ಡೇ ಅಂತ ಇತ್ತು, ಬಟ್ ಈಗ ಅಷ್ಟು ಅಂದರೆ 10:30 ಕ್ಲೋಸ್ ಮಾಡ್ತಾರೆ ಬೆಳಗ್ಗೆ. ನೋಡಿ ಇಲ್ಲಿ ಒಂದು ಸ್ವಲ್ಪ ಕೂತ್ಕೊಳ್ಳೋಕ್ಕೆ, ಕಲ್ಲಲ್ಲಿ ಕೂತ್ಕೊಳ್ಳೋ ಅಷ್ಟು ಅಂತ ಚೆನ್ನಾಗಿರೋ ಜಾಗ ಇದೆ, ಸ್ವಲ್ಪ ಜನ ಇದ್ದರು ನಾವು ಹೋಗಿದ್ದಾಗ. ಬಟ್ ಮಾರ್ನಿಂಗ್ ಅಂತೂ ಏನಂತಾರೆ ಸಖತ್ತಾಗಿದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಆ್ಯಂಡ್ ವಾಕ್ ಮಾಡೋದಕ್ಕೆ. ಆ್ಯಂಡ್ ಇನ್ನೂ ತುಂಬ ಜನ ಇಲ್ಲಿ ಯೋಗ ಪ್ರಾಣಾಯಾಮ ಎಲ್ಲ ಬೆಳಗ್ಗೆ ಕೂತ್ಕೊಂಡು ಮಾಡ್ತಾರೆ. ಇಲ್ಲಿ ತುಂಬ ಜಾಗ ಇದೆ ಹೇಳಬೇಕು ಅಂದರೆ. ಮತ್ತು ತುಂಬ ಪ್ರಾಣಿಗಳದ್ದು ಸ್ಟ್ಯಾಚ್ಯೂಸ್, ಲೈಕ್ ಮೊಸಳೆ ಇದೆ, ನಾನು ಲಾಸ್ಟಿಗೆ ತೋರಿಸಿದ್ದೀನಿ ನಿಮಗೆ. ಅಂತೂ ಅಂದರೆ ಒಂದ್ಸಲಿ ಹೋಗ್ಬೋದು ಅಲ್ಲಿಗೆ ಅಂತ. ಹಾಗಾಗಿ ಇದಕ್ಕೆ ಮತ್ತೆ ಎಂಟ್ರಿ ಫೀ ಎಲ್ಲ ಏನೂ ಇಲ್ಲ. ರೆಗ್ಯುಲರ್ ಪಾರ್ಕ್ ಇರುತ್ತಲ್ಲ ಹಾಗೆ ಲಾಲ್ಬಾಗಿ ಈ ಥರದ್ದೆಲ್ಲ ಇದ್ದಂಗೆ ಇದೂ. ಬಟ್ ವಿಷಯ ಏನಪ್ಪ ಅಂದರೆ ಬೆಳಗ್ಗೆ ಅದೇ 10:00 ಕ್ಲೋಸ್ ಆಗುತ್ತೆ ಹಾಗೆ. ಬಟ್ ಚಿಕ್ಕ ಚಿಕ್ಕ ಪಾರ್ಕ್ ಅಲ್ಲ, ಇದು ತುಂಬ ದೊಡ್ಡದಿದೆ. ನಾವು ಅಂತೂ ಫುಲ್ ಹೋಗೋಕ್ಕಾಗಿಲ್ಲ, ಬಿಕಾಸ್ ನಮಗೊಂದು 1.5 hour ವೇಯ್ಟಿಂಗ್ ಇತ್ತು, ಬೇರೆ ಕೆಲಸ ಇತ್ತಲ್ವ. ಹಾಗಾಗಿ ಆ ಟೈಮಲ್ಲಿ ನಾವು ಸೈಕಲ್ ಗ್ಯಾಪಲ್ಲಿ ನಾವು ಒಂದು ಹೋಗಿರೋದಷ್ಟೇ. ಹಾಗಾಗಿ ಫುಲ್ ನಾವು ಹೋಗಿಲ್ಲ ಇದ್ರ ಒಳಗಡೆ. ಫುಲ್ ಅಂದರೆ ಇನ್ನೂ ತುಂಬ ಇದೆ ನೋಡೋದಕ್ಕೆ. ಅಲ್ಲಿ ಮೇಲ್ಗಡೆ ಹತ್ಕೊಂಡು ಹೋಗೋದು ಒಂದು ಆದಷ್ಟು ತೋರಿಸಿದ್ದೀನಿ ನಾನು. ಬಟ್ ಚೆನ್ನಾಗಿದೆ ಇದು DVG ಮಿಸ್ ಮೆಮೊರಿಯಲ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಏನು ಇದೆಲ್ಲ ಮಂಕುತಿಮ್ಮನ ಕಗ್ಗ DVG ಅದೆಲ್ಲ ಹಾಕಿದ್ದಾರೆ. ಥಾಟ್ಸ್ ಎಲ್ಲ ನೋಡಿ, ಇದೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಇದು ಇದು ನಮ್ಮದು ಒಂಥರ ಸ್ಟ್ಯಾಚ್ಯೂಸು, ಈ ಥರ ಎಲ್ಲ ಇದೆ, ಚೆನ್ನಾಗಿದೆ ನೋಡೋದಕ್ಕೆ.
ನಮಗೆ ಕಣ್ಣಿಗೂ ಅಷ್ಟೇ, ಒಂದು ಹಸಿರು ಯಾವತ್ತು ಹಸಿರು ನೋಡಬೇಕಂತೆ. ಈಗ ಹೇಗೆ ಅಂದರೆ ನಾವು ಲ್ಯಾಪ್ಟಾಪಲ್ಲಿ ಮೊಬೈಲಲ್ಲಿ ತುಂಬ ನೋಡ್ತಾ ಇರ್ತೀವಿ, ಬಟ್ ಕಣ್ಣಿನ ಪ್ರಾಬ್ಲಮ್ ಎಲ್ಲ ಜಾಸ್ತಿನೇ ಇರುತ್ತೆ. ಈ ಯಾಕಂದರೆ ನಾವು ಈಗೆಲ್ಲ ಏನಂತಾರೆ ಮಾಡರ್ನ್ ಆಗಿ ಅಂದರೆ ಕಂಪ್ಯೂಟರು ಲ್ಯಾಪ್ಟಾಪ್ ಬೇಕೇ ಬೇಕು ಕೂಡ ಕೆಲಸಗಳಿಗೆ, ಅದಕ್ಕಿಂತ ಹಸಿರು ನೋಡಬೇಕಂತ ಟೈಮ್ ಸಿಕ್ಕಾಗ. ಹಾಗಾಗಿ ಇದು ನೋಡಿ ಇಲ್ಲಿ DVG ಮೆಮೋರಿಯಲ್ಸ್ ಮಧ್ಯದಲ್ಲಿ ಇದು, ನಾ ಇದರೊಳಗಡೆ ಹೋಗಿಲ್ಲ ನಾನು, ನಾವು ಇಬ್ಬರೂ. ಓಕೆ, ಇನ್ನು ತುಂಬ ಆ್ಯಂಡ್ ಗಿಡಗಳು ಬೆಳೆಸಿದ್ದಾರೆ. ಆ್ಯಂಡ್ ಅದರ ಸ್ವಲ್ಪ ಮುಂದ್ಗಡೆ ನಾನು ನಿಮಗೆ ಎಂಡಿಗೆ ಕೇಳಿದ್ದೀನಿ, ಕೆಲವೊಂದು ಗಿಡಗಳಿದೆ ಅದರ ಹೆಸರುಗಳು ಅಷ್ಟಾಗಿ ಏನಂತಾನೆ ನನಗೆ ಗೊತ್ತಿಲ್ಲ. ಆ್ಯಂಡ್ ನಿಮ್ಗೆ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದು ನೋಡಿ ಇಲ್ಲಿ ಇಲ್ಲಿ ವಾಕ್ ಮಾಡ್ತಾರೆ, ತುಂಬ ಇದೆ. ನಾನು ನಿಮಗೆ ಹೀಗೆ ತೋರಿಸಿದ್ರೆ ನಿಮಗೆ ಓಕೆ ಇಷ್ಟು ಅಂತ ಅನಿಸುತ್ತೆ, ಬಟ್ ತುಂಬ ಅಂದರೆ ತುಂಬ ಇದೆ ನೋಡೋದಕ್ಕೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ, ಯಾಕಂತೇಳಿದರೆ ಇಲ್ಲಿ ವ್ಯಾಯಾಮ ಯೋಗ ಎಲ್ಲನೂ ಮಾಡ್ತಾರೆ ಇಲ್ಲಿ. ನೋಡಿ ಇಲ್ಲೊಂದಷ್ಟು ಜಾಗ ಇದೆ, ಇಲ್ಲೇ ನಾನು ಹೇಳಿರೋದು ಸ್ಟ್ಯಾಚ್ಯೂ ಇದೆ, ಒಂದು ಮೊಸಳೆದು ಸ್ಟ್ಯಾಚ್ಯೂ ಇದೆ, ಸಖತ್ತಾಗಿದೆ ನೋಡೋದಕ್ಕೆ ಅಂತ. ನಾನು ಸ್ವಲ್ಪ ಹೊರಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ನಾನು ಭಯ ಬೀಳ್ತೀನಿ, ಬಿಕಾಸ್ ಏನಾಗುತ್ತೆ ಅಂದರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿಬಿಟ್ಟು, ಯಾರಾದರೂ ನೋಡಿದರೆ ಬೈತಾರೋ ಹಾಗೆ ಈ ಥರ ಅಂದ್ಕೋತೀನಿ ನಾನು. ಶಾಪ್ಗೆಲ್ಲ ಹೋದಾಗ ಅಷ್ಟು ವೀಡಿಯೋ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ನಾವು ವೀಡಿಯೋ ಮಾಡಿದರೆ, ಬಟ್ ಪಾರ್ಕಲ್ಲೂ ಅದೇ ಥರ ನನಗೆ ಯಾರಾದರೂ ನೋಡ್ತಾ ಇದ್ರಲ್ಲ ಅಷ್ಟು ಇದು ಅನಿಸಲ್ಲ. ಹಾಗಾಗಿ ಸ್ವಲ್ಪ ಹೀಗೆ ಹೆದರ್ಕೊಂಡು ಹೆದರ್ಕೊಂಡೆ ವೀಡಿಯೋ ಮಾಡಿದ್ದೀನಿ ನಾನು. ಇದು ನೋಡಿ ಇಲ್ಲಿ ಸ್ಟ್ಯಾಚ್ಯೂ, ಯಾ ನಾನು ಆವಾಗಲೇ ಹೇಳಿದೆ ಅಲ್ವಾ ಸ್ಟಾರ್ಟಿಂಗ್ ನಿಮಗೆ ವೀಡಿಯೋದಲ್ಲಿ ಮೊಸಳೆ ಸ್ಟ್ಯಾಚ್ಯೂ ಇದೆ ಅಂತ. ಈ ಥರ ಎಲ್ಲ ತುಂಬ ಇಟ್ಟಿದ್ದಾರೆ ಅಲ್ಲಿ, ನೋಡೋದಕ್ಕೆ ಚೆನ್ನಾಗಿದೆ. ಹಂಗೆ ಕ್ಲೀನಾಗಿ ಮೇಂಟೈನ್ ಕೂಡ ಮಾಡಿದರೆ, ಡೈಲಿ ಗುಡಿಸ್ತಾರೆ ನೋಡಿ, ಒಂದು ಬದಿಯಿಂದ ಗುಡಿಸ್ಕೊಂಡು ಬರ್ತಾರೆ. ಇಲ್ಲೆಲ್ಲ ಕ್ಲೀನಾಗಿದೆ, ಅಲ್ಲಿ ಫ್ರಂಟಲ್ಲಿ ಮಾಡ್ತಾಯಿದ್ರು, ಮೇಂಟೈನ್ ಮಾಡ್ತಾರೆ. ಅದಕ್ಕೆ 10:30 ಕ್ಲೋಸ್ ಮಾಡಿಬಿಟ್ಟು ಮತ್ತು ಗಿಡಗಳಿಗೆಲ್ಲ ನೀರೆಲ್ಲ ಹಾಕ್ತಾರೆ. ಸೊ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಈಗ ಮೇಲ್ಗಡೆ ಹೋಗೋಣ, ನಾವು ಮೇಲ್ಗಡೆ ಏನಿದೆ ಅಂತ ನೋಡೋಣ. ಈ ಥರ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಮೇಲ್ಗಡೆ. ಚೆನ್ನಾಗಿದೆ, ಬೆಂಗಳೂರಿಗೆ ಬಂದಾಗ ಬಸವನಗುಡಿಗೆ ಹೋದರೆ DVG's ಮೆಮೋರಿಯಲ್ ಅಂತ ಚೆನ್ನಾಗಿದೆ, ಒಂದ್ಸಲ ಹೋಗಬೇಕು. ತಂಪಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ, ಒಂದ್ಸಲ ನೋಡಬೇಕು ಹಾಗೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದಷ್ಟು ಏನಂತಾರೆ ಒಂದಷ್ಟು ಜನ ಕೂತ್ಕೊಂಡಿರ್ತಾರೆ ಮೇಲ್ಗಡೆ, ಒಂದು ಏನಂತಾರೆ ಪೆಂಟ್ ಹೌಸ್ ಅಲ್ಲ ಅದು, ಮೇಲ್ಗಡೆ ಹೀಗೆ ಕಟ್ಟಿರ್ತಾರೆ, ಪೆಂಟ್ ಹೌಸ್ ಥರ ಕಟ್ಟಿದ್ದಾರೆ ನೋಡಿ, ಮೇಲ್ಗಡೆ ಇದೆ, ಕೂತ್ಕೊಂಡಿರ್ತಾರೆ ತುಂಬ ಜನ. ಹಾಗೆ ಇನ್ನೂ ಹತ್ಕೊಂಡು ಹೋಗೋದಿದೆ ಇಲ್ಲಿ ನೋಡಿ ಮುಂದಕ್ಕೆ. ಇದ್ರಲ್ಲ ನಾನು ಆ ಬದಿಯಿಂದ ಬಂದು ಮೇಲ್ಗಡೆ ಹತ್ತಿ ಇನ್ನೊಂದು ಬದಿಲಿ ಇಳಿತಾ ಇದ್ದೀನಿ. ಇದು ಇದ್ರು ಈ ದ್ವಾರದೊಳಗಡೆ ಹೋಗಿ ಇನ್ನೊಂದು ಸೈಡಿಂದಾಗಿ ಬರ್ಬೋದು, ತುಂಬ ದೊಡ್ಡದಿದೆ, ನಾನು ಪೂರ್ತಿ ತೋರಿಸಿಲ್ಲ. ಇನ್ನೊಂದು ಸೈಡಿಂದ ಹೊರಗಡೆ ಹೋಗ್ಬೋದು, ಇದಕ್ಕೆ ಎಂಟ್ರೆನ್ಸ್ ಕೂಡ ತುಂಬ ಇದೆ. ಸೊ ಹಾಗಾಗಿ ನಾನು ಪೂರ್ತಿ ತೋರಿಸಿಲ್ಲ ನಿಮಗೆ. ಸೊ ಅದೇ ಹೇಳಿದ್ವಿ, ಇಲ್ಲಿ ತುಂಬ ಪಾರಿವಾಳಗಳಿದ್ವು ನೋಡಿ, ನಾನು ಅಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಲ್ಲ, ತುಂಬ ಪಾರಿವಾಳಗಳಿದ್ವು ತುಂಬ ನೋಡಿ. ಈ ಥರ ಅದೇನೋ ಇನ್ನೊಂದು ಬರುತ್ತಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿದೆ, ಸಕ್ಕದಾಗಿದೆ. ನನಗೆ ಈ ಥರ ನೇಚರ್ ಮಧ್ಯೆ ಇರೋದು ಅಂದರೆ ತುಂಬ ಇಷ್ಟ, ನೇಚರಿಗೆ ಹತ್ತಿರ ಆಗಿರೋದು ಅಂತ. ಹಾಗೆ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ. ಆ್ಯಕ್ಚುಲಿ ನಾವು ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಬಂದಿದ್ವಿ, ಸ್ವಲ್ಪ ವೆಯ್ಟಿಂಗ್ ಇತ್ತು ಆ ಸೈಕಲ್ ಗ್ಯಾಪಲ್ಲಿ. ಇಲ್ಲಿ DVG ಮೆಮೋರಿಯಲ್ಸ್ ಅಂತ ಪಾರ್ಕ್ ಎಲ್ಲ ಇದೆ ಲಾಲ್ಬಾಗ್ ಥರನೇ, ಸಖತ್ತಾಗಿದೆ ಆ್ಯಂಡ್ ವಾಕ್ ಮಾಡ್ಬೋದು. ನಮಗೆ ಕೆಲಸ ಇತ್ತು, ಒಂದು ಸ್ವಲ್ಪ ಹೊರಗಡೆ ಬಂದಿದ್ವಿ ಬೇಗ, ಹಾಗಾಗಿ ಇಲ್ಲಿ ಹೊರಗಡೆ ಬಂದಿದ್ದೀವಿ. ಹಾಗೆ ಒಂದು ಸ್ವಲ್ಪ ನಿಮಗೂ ತೋರಿಸೋಣ ಅಂತ. ಸೊ ಬೆಂಗಳೂರಲ್ಲಿರೋರು ಬರ್ಬೋದು ಇಲ್ಲಿ, ತುಂಬ ಚೆನ್ನಾಗಿದೆ ವಾಕ್ ಮಾಡೋದಕ್ಕೆ ಆ್ಯಂಡ್ ಸಖತ್ತಾಗಿದೆ ಇಲ್ಲಿ ನೇಚರ್ ವ್ಯೂ. ತುಂಬ ಮರಗಳೇ ಇದೆ, ನಾನು ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ.
ಅಲ್ಲಿ ಇನ್ನೊಂದು ಬದಿಲಿ ಇನ್ನೊಂದು ಪಾರ್ಕ್ ಇದೆ, ಅಲ್ಲಿ ಗುಲಾಬಿ ತೋಟ ಎಲ್ಲ ಇದೆ. ಆ ತೋಟಕ್ಕೆ ಕೀ ಹಾಕಿದ್ರು ನೋಡಿ ರೈಟಲ್ಲಿರೋವಂಥದ್ದು. ಅದು ಯಾಕೆ ಓಪನ್ ಮಾಡಿಲ್ಲ ಗೊತ್ತಿಲ್ಲ, ಬಟ್ ನಾನು ಬ್ಯಾಚುಲರಾಗಿದ್ದಾಗ ಹೋಗಿದ್ದೆ, ಆವಾಗ ಓಪನ್ ಇತ್ತು. ಇಲ್ಲಿ ನೋಡಿ ಒಂದಷ್ಟು ಗಿಡಗಳಿದೆ, ಒಂದಷ್ಟು ಏನು ಅಂತಾರೆ ತುಂಬ ಇದೆ. ಸೈಡಲ್ಲಿ ಒಂದಷ್ಟು ಮರಗಳು, ಅಂದರೆ ಈಗ ಏನಂತಾರೆ ಬಾದಾಮಿ ಮರ ಈ ಥರ ಇರುತ್ತಲ್ಲ, ಅದೇ ಥರ ತುಂಬ ನೆಟ್ಟಿದ್ದಾರೆ. ಬಟ್ ಎಲ್ಲ ಗಿಡಗಳ ಪರಿಚಯ ನನಗೆ ಇಲ್ಲ. ಅಲ್ಲಿ ಬೋರ್ಡು ಅಷ್ಟಾಗಿ ಏನೂ ಇರಲಿಲ್ಲ ನೋಡಿ, ಒಳಗಡೆ ಈ ಥರ ಮಾಡ್ಕೊಂಡು ಈ ಥರ ನೆಟ್ಟಿದ್ದಾರಲ್ವ, ಎಲ್ಲ ಗಿಡದಷ್ಟಾಗಿ ಗೊತ್ತಿಲ್ಲ. ಇದು ಎಲ್ಲ ಹೂವಿನ ಗಿಡ, ಇದು ಬಾಳೆಹೂ ಕೆಟಗರಿಗೆ ಸೇರಿರೋವಂಥದ್ದು ನೋಡಿ. ಚೆನ್ನಾಗಿದೆ, ಚೆನ್ನಾಗಿ ಬೆಳೆಸಿದ್ದಾರೆ, ನೀಟಾಗಿ ಚೆನ್ನಾಗಿ ಬೆಳೆಸಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಒಂದು ಸೈಡ್ ಪಾರ್ಕ್, ಇನ್ನೊಂದು ಸೈಡು ತುಂಬ ಗುಲಾಬಿ ತೋಟ ಇದೆ. ಅದರಲ್ಲಂತೂ ಎಷ್ಟೊಂದು ಕಲರ್ಸ್ ಗುಲಾಬಿ ಎಲ್ಲ ಇದೆ ಅಂತ ಹೇಳಿದರೆ ತುಂಬಾ ಇದೆ. ಲೈಕ್ ವೆರೈಟಿ ಅಷ್ಟು ವೆರೈಟೀಸ್ ಇದೆ. ಅದು ಗೇಟ್ ಹಾಕಿದ್ರು ಯಾಕೆ ಅಂತ ಗೊತ್ತಿಲ್ಲ, ಏನೋ ಮೇಂಟೆನೆನ್ಸ್ ಅಂತ ಅನಿಸುತ್ತೆ. ನಾವೇನು ಕೇಳೋಕ್ಕೂ ಹೋಗಿಲ್ಲ ಅಲ್ಲಿ, ಬಿಕಾಸ್ ನಾವು ಹೋಗಬೇಕಾದ್ರೂ ಕ್ಲೋಸ್ ಆಗೋ ಟೈಮ್ ಆಗಿತ್ತು. ಇದೊಂದು ಏನು ಅಂತ ನಂಗೆ ಗೊತ್ತಾಗಿಲ್ಲ, ಇದು ನಿಮ್ಗೆ ಏನು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ, ಬಿಕಾಸ್ ನನಗೆ ಇದು ಏನು ಗಿಡ ಅಂತ ಅಷ್ಟು ಗೊತ್ತಾಗಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ. ಇಲ್ಲಿ ಒಂದು ಆ್ಯಕ್ಚುಲಿ ಇಲ್ಲಿ ತುಂಬ ಗೊತ್ತಿಲ್ಲದೆ ಇರೋ ಗಿಡಗಳಿದೆ, ನಾನು ಕಮೆಂಟ್ ಸೆಕ್ಷನಲ್ಲಿ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ. ಅದೊಂದು ಕಾಯಿ ಥರ ನಾನು ಹಾಕಿದ್ದೆ ಅಲ್ಲ, ಅದು ನಿಮಗೆ ಏನು ಅಂತ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬ ವೇಯ್ಟಿಂಗ್ ಇತ್ತು ನಮಗೆ, ಒಂದು ಮನೆ ಆ್ಯಂಡ್ ಹಾಫ್ ಅವರ್ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಇಲ್ಲಿ ಪಾರ್ಕಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಇದು ಫುಲ್ ಡೇ ಓಪನ್ ಇದೆ, ಹಾಗಾಗಿ ಬಂದ್ವಿ ಇಲ್ಲಿ. ಸೊ ನೀವು ನೋಡಿ ಎಂಜಾಯ್ ಮಾಡಿ ಅಂತ ನಾನು ನಿಮಗೆ ವಿಡಿಯೋ ಶೇರ್ ಮಾಡಿದೆ. ಸೊ ಅಲ್ಲಿಂದ ಹೊರಟ್ವಿ, ಸ್ಟ್ರೈಟ್ ಬಂದು ಅಲ್ಲಿ ಒಂದು ದೇವಸ್ಥಾನ ಇದೆ ನೋಡಿ ಇಲ್ಲಿ, ಅಲ್ಲೇ ಪಾರ್ಕ್ ಪಕ್ಕದಲ್ಲೇ ಅಲ್ಲಿ. ಸೊ ಅಲ್ಲಿ ಒಂದು ಹೊರಗಡೆ ಸ್ಟ್ಯಾಚ್ಯೂ ಇದೆ ಶಿವದೇವರದ್ದು, ವಿಜಯ ಯಾತ್ರೆ ಏನೋ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇತ್ತು. ಹಾಗಾಗಿ ಇದು ನಮ್ಗೆ ಅಲ್ಲಿ ಕುತ್ಕೊಂಡಿದ್ವಿ ಕಟ್ಟೆಯಲ್ಲಿ ಟೆಂಪಲಲ್ಲಿ. ಒಬ್ಬರು ಏಜ್ ಆದವರು ಚಾಕ್ಲೇಟ್ ಕೊಟ್ಟಿದ್ರು, ಮೋಸ್ಟ್ಲಿ ಅವ್ರ ಬರ್ಡೇನೋ ಆ್ಯನಿವರ್ಸರಿನೇನೋ ಇರಬೇಕು. ಸೊ ಖುಷಿ ಆಯಿತು ನನಗೆ, ಆ ಥರ ಕಡಿಮೆ ಅಲ್ವಾ ಹಾಗೆ. ಸೊ ಇದು ನೋಡಿ, ಇದು ನನಗೆ ಊರಿನ ಫೀಲ್ ಬಂತು ಅಲ್ಲಿ ಹೋಗ್ಬೇಕಾದ್ರೆ. ಯಾಕಂದ್ರೆ ಇದೊಂದು ದನ ಅಲ್ಲಿ ತಪ್ಪಿಸ್ಕೊಂಡು ಓಡಾಡ್ತಾ ಇತ್ತು, ಒಂಥರ ಚೆನ್ನಾಗಿದೆ ಏರಿಯಾ. ನಾ ಫ್ರೆಶ್ ಆಗಿ ಊಟ ಮಾಡ್ಬೇಕು, ಈಗ 1:40 ಆಯಿತು. ಫ್ರಂಟ್ ಕ್ಯಾಮಲ್ ಇದೆ ನಿಮಗೆ, ಅದಕ್ಕೆ ಹಾಗೆ ಕಾಣ್ತಾ ಇದೆ. 1:40 ಆಯಿತು, ಮಧ್ಯಾಹ್ನ ಆಯಿತು, ಅಡುಗೆ ಎಲ್ಲ ರೆಡಿ ಇದೆ, ನಾನು ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿದ್ದೆ. ಸೊ ಇನ್ನೂ ಊಟ ಮಾಡಬೇಕು ಫ್ರೆಶ್ ಆಗಿಬಿಟ್ಟು. ಸೊ ವಿಡಿಯೋನ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ. ಸೊ DVG ಮೆಮೋರಿಯಲ್ಸ್ ಪಾರ್ಕ್ ಬಗ್ಗೆನೂ ಒಂದಷ್ಟು ಹೇಳಿದೆ. ಒಂದು ಪಕ್ಕದಲ್ಲಿ ಒಂದು ದೇವಸ್ಥಾನ, ಅಲ್ಲಿ ಶಿವನ ಮೂರ್ತಿ ಇದೆ ಅಂತ ಅದನ್ನು ತೋರಿಸಿದೆ ನಿಮಗೆ. ಬಸವನಗುಡಿಲೆ ಪಾರ್ಕ್ ಪಕ್ಕದಲ್ಲೇ ಇದೆ ಅದು, ನಿಮ್ಗೆ ಅದನ್ನು ನೋಡಿದ್ರಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೋತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಮಗೂ ಹೆಲ್ಪ್ ಆಗುತ್ತೆ. ತುಂಬ ಜನ ಅಂದ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ ಕೊಟ್ಟರೆ ಕಟ್ ಆಗುತ್ತೆ ಅಮೌಂಟ್ ಅಂತ, ಖಂಡಿತವಾಗ್ಲೂ ಇಲ್ಲ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ, ಕಂಪ್ಲೀಟಾಗಿ ನೋಡಿ, ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಸೊ ನಿಮಗೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋದು ನೋಟಿಫಿಕೇಷನ್ಸು ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.